ದಾರಿ ತಪ್ಪಿದ ಮಗ ಮಾತಿಗಿಂತ ಮುಂಚೆ ಡೆಲ್ಲಿ ಕರೆಸ್ಕೊಳ್ಳೋದು ತಡಿ ವಾಪಸ್ ಕಳ್ಸೋದು. ಅವರಿಂದ ಒಂದು ನಾಲ್ಕೈದು ಜನ ಹೋಯ್ತಾರೆ, ಇದ್ಯಾಕೆ ಹಿಂಗೆ ಮಾಡಿದ್ರು, ಇದ್ಯಾಕೆ ಹಿಂಗೆ ಮಾಡಿದ್ರು ಅಂತ. ಇದಕ್ಕೆಲ್ಲರಿಗಿಂತ ಬುದ್ಧಿವಂತ ವರ್ತೂರ್ ಪ್ರಕಾಶ್ ಇಲ್ಲಿ ಇದ್ಕೊಂಡೇ ಅಲ್ಲಿ ಬಗ್ಗೆ ಮಾತಾಡೋದು ಅಲ್ವೇ. ಆದ್ರೆ ಬೆಸ್ಟ್ ಅಂದ್ರೆ ಬಂಗಾರಪ್ಪ ಅಂದ್ರೆ ಬೆಸ್ಟ್ ಬಂಗಾರಪ್ಪರು. ಹೇಗೆ ನೋಡಿ, ಇವಾಗ ಕಾಂಗ್ರೆಸ್ ಸೇರ್ಕೊಳ್ಳಕ್ ಹೊರಟಿದ್ದಾರೆ, ಕಾಂಗ್ರೆಸ್ ಸೇರ್ಕೊಳ್ಳಕ್ ಹೊರಟಿದ್ದಾರೆ. ಸೇರ್ಕೊಳ್ಳಿ ಬಿಡಿ. ಏನ್ ಸೇರ್ಕೊಳ್ಳಿ, ಅವ್ರ ಭಾಗ ಕಾಂಗ್ರೆಸ್ ಏನು ಏನು ಸುಳೆ ಮನೆ ಇದ್ದಂಗೆ. ಹೋಗೋರು ಹೋಗ್ತಿರೋದು ಬರ್ದ ಬಂದ್ರು, ಆರು ಸಲವೋ ಏಳು ಸಲವೋ ಹೋಗಿದ್ದಾರೆ. ಹೋದಾಗ ಬೆಲೆ ಇಲ್ಲ, ಇದ್ದಾಗ ಸುಖವಿಲ್ಲ. ಹೋಗು ಬಾ, ಹೋಗು ಬಾ, ಹೋಗು ಬಾ. ಈ ಸಂಸಾರದಲ್ಲಿ ನನ್ನ ಸ್ಥಿತಿ ಹಾಗಾಗಿದೆ. ನನ್ನ ಮಗನೇ, ನನ್ನ ಹೆಂಡತಿ ನನ್ನ ಗಂಡ, ಯಾರ ಲೆಕ್ಕದಲ್ಲಿ? ಯಾರ ಲೆಕ್ಕದಲ್ಲಿ? ಅವಳ ಲೆಕ್ಕದಲ್ಲಿ ಇಲ್ಲವೇ ಇಲ್ಲ, ನನ್ನ ಲೆಕ್ಕದಲ್ಲಿ ಇನ್ನೂ ನನ್ನ ಹಾಗೇ ಇಲ್ಲ. ಹೌದೇ ನನ್ನ ಮಗನೇ ಅಲ್ವೋ? ಈ ಮನೆಯಲ್ಲಿ ಅವಳಿಗೆ ನಾನು ಪತಿ. ಹೌದು. ಅಂದ್ರೆ ಏನು ಏನು? ಈ ಮನೆ ನಾನು ಅವಳಿಗೆ ಪತಿ ಆಗಿರೋದು ಒಂದೇ, ನಮ್ಮ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಆಗೋದು ಒಂದೇ. ಅಂದ್ರೆ ನಮ್ಮ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಇದ್ದಾರೆ, ಯಾರೇ ಇರಲಿ, ಅವ್ರಿಗೆ ಎಷ್ಟೊಂದು ಅಧಿಕಾರ. ಹೌದಾ? ಸಂವಿಧಾನದ ಒಡೆಯ ರಾಷ್ಟ್ರಪತಿ, ಮೊಟ್ಟ ಮೊದಲನೆಯ ಪ್ರಜೆ, ಮೂರು ಸೈನ್ಯದ ಒಡೆಯ ಅವರು. ಯಾರು? ನಮ್ಮ ರಾಷ್ಟ್ರಪತಿಗಳು. ಅಂತಹ ಪುಣ್ಯಾತ್ಮ, ಎಷ್ಟೊಂದು ಅಧಿಕಾರ ಅವ್ರ ಕೈನಲ್ಲಿದೆ. ಅಯ್ಯೋ, ಬೇಕಾದ್ರೆ ಅವರ ಪಾರ್ಲಿಮೆಂಟ್ ನಿಂದ ಬಂದಂತದನ್ನು ವಾಪಸ್ ಕಳಿಸ್ಬೋದು ಒಂದ್ಸಲ. ಹೌದೇ, ಅಷ್ಟು ಅಧಿಕಾರ ಇದೆ. ಆದರೆ ಒಂದು ಚರ ಎಸಂಗಿಲ್ಲ. ಓ, ಹಂಗೆ ನನ್ನ ಮಗನೇ, ಈ ಮೊದಲು ನನಗೆ ಗಂಡ ಪತಿ ಎಲ್ಲ ಯೋಗ್ಯತೆಯೂ ಇದೆ, ಒಂದು ಉಪಯೋಗಿಸಂಗಿಲ್ಲ. ಆದ್ರಿಂದ ನನ್ನ ಮಗನೇ, ತಾಳಿ ಕಟ್ಟೋಕೊಂದು ಮಂತ್ರ ಆಯ್ತು ಹೇಳಿದ್ರು ಕಟ್ಟಿದ್ದೀನಿ, ಬಿಚ್ಚೋಕೊಂದು ಮಂತ್ರ ಇದೆ ಹೇಳಿಬಿಟ್ರೆ ಬಿಚ್ಚಿಬಿಡ್ಬೇಕು. ಅದ್ಯಾವ್ದ್ರಿ ಮಂತ್ರ? ತಾಳಿ ಕಟ್ಟಕ್ಕೆ ಏನಪ್ಪ ತಪ್ಪ ಮಂತ್ರ? ಏನಿತ್ತು? ಸುರಜ್ಞ ಸಾವಧಾನ. ಹೌದು, ಹೇಳಿದ್ರು ಕಟ್ಟದೆ ಆಯ್ತು. ಬಿಚ್ಚೋಕೆ ಬಿಚ್ಚೋಕೆ ಸುಡೈ ಬರ್ಸೋ ಜೀವದಾನ ಕ್ಲೋಸ್. ನನ್ನ ಮಗನೇ, ಆ ಹೋಗೋ ಹೆಂಡತಿ ಏನಾದರೂ ಅಕಸ್ಮಾತ್ ಮರ್ಯಾದೆಯಾಗಿ ಮನೆಗೆ ಹೋದ್ರೆ ಬದುಕಿದ್ವಿ ನಾವು. ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವಳೇ ಮೈ ಮೇಲೆ ಗಾಯ ಮಾಡ್ಕೊಂಬಿಟ್ಟು ವರದಕ್ಷಿಣೆಗೋಸ್ಕರ ನನಗೆ ಇಂತಿಂಥವರೆಲ್ಲ ಪೀಡಿಸ್ತಾ ಇದ್ರು ಅಂತ ಪಟ್ಟಿ ಕೊಟ್ಬಿಟ್ರೆ ಕ್ಲೋಸ್, ಎಲ್ಲರೂ ತೊಗೊಂಡು ಒಳಗೆ ಹಾಕ್ಬಿಡ್ತಾರೆ. ಹೌದೇ, ಎಲ್ಲರೂ ಒಳಗೆ ಹಾಕ್ಬಿಡ್ತಾರೆ, ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ನಾವು. ಓ, ಕಷ್ಟನಪ್ಪ. ಮೊದಲು ಈ ಹಕ್ಕು ಬರೀ 7 ವರ್ಷಕ್ಕಿತ್ತು, ಈಗ ಸಾಯೋವರೆಗೂ ಇದೆ. ಹೌದೇ, 50 ವರ್ಷ ಮದುವೆ ಆಗಿ 50 ವರ್ಷ ಆಗಿರಲಿ, 51ನೇ ವರ್ಷ ಹಿಂಗೆ ಮಾಡಿದ್ರು ಇವರೆಲ್ಲ ಹೋಗೋದೆ ಅವಳಕ್ಕೆ. ಓ ಅಯ್ಯೋಯ್ಯೋ, ಇವಾಗ ಸಂಸಾರ ಮಾಡಬೇಕಾದ್ರೆ ಒಂದ್ ಕಡೆ ಲಾಯರು, ಒಂದ್ ಕಡೆ ಪೊಲೀಸ್ನವ್ರು ಇಟ್ಕೊಂಡೇ ಸಂಸಾರ ಮಾಡ್ಬೇಕಪ್ಪ. ಓ, ಕಷ್ಟ ಆಗದೆ. ನೀ ಈಗ ಗೊತ್ತಾಗಲ್ಲ ಅದು ಕಷ್ಟ ಪಡಿ ಮನೆ. ನೀ ಬ್ರಹ್ಮಚಾರ ನಾರಣಪ್ಪರೆ, ಏನ ನಾನು ನೋಡಿದೆ ನಿಮ್ಮ ಹೆಂಡತಿನ, ನಿಮಗ್ ಯಾಕೋ ಸರಿ ಹೋಗ್ಲಿಲ್ಲ ಕಣ್ರಿ. ಹೌದಾ? ಓ ಸರಿ, ಮತ್ತೆ ನೀನೇ ಕರ್ಕೊಂಡು ಯಾಕ್ರಿ? ನೀನ್ ಹೇಳಿ ಡೈಲಾಗ್ ಅದೇ ಉತ್ತರ. ಏನ್ ನಾನೇನ್ ಹೇಳಿದೆ? ನಿನ್ ಡೈಲಾಗ್ ಕರೆಕ್ಟ್ ಆಗಿದೆ, ಹೇಳಿದ್ ತಪ್ಪಾಗಿದೆ. ಯಾಕೆ ಏನ್ ತಪ್ಪು ಹೇಳಿದೆ ನಾನು? ನನ್ನ ಮಗನೇ, ನಿಮ್ ಹೆಂಡತಿ ನಾನು ನೋಡಿದೆ, ನಿಮ್ಗೆ ಯಾಕೋ ಸರಿ. ಅದ್ರ ಅರ್ಥ ಏನು? ಬರೀ ಪದಗಳೇ ಅರ್ಥ ಅಲ್ಲ, ಮತ್ತೆ ವಾಕ್ಯಗಳೇ ಅರ್ಥ ಅಲ್ಲ. ಅದಕ್ಕೆ ಹಾಕಬೇಕಾದ ಟೈಮಿಂಗು ಟೋನಿಂಗು, ಒಂದು ರಾಗದ ಛಾಯೆ, ಒಂದು ಲಯಬದ್ಧತೆ ಇದೆ, ಅದೆಲ್ಲ ಸೇರಿದ್ರೇ ಬಡಿ ಮನೆ ಅದು ಭಾಷೆ ಆಗೋದು. ಹೌದೇ, ಇವಾಗ ನೀನು ಹೇಳಿದ್ರಲ್ಲಿ ಒಳ್ಳೆ ಅರ್ಥ ಇದೆ, ನಾನು ಇಲ್ಲ ಅನ್ನಲ್ಲ. ಆದ್ರೆ ಹೇಳಿದ ತರ ಹೇಗಿದೆ ಅದನ್ನ ಹೆಂಗೆ ಹೇಳ್ಬೇಕು ಗೊತ್ತಾ? ಹೇಗೆ? ನೀನು ಹೇಳಿದ ವಾಕ್ಯನೇ ಹೇಳ್ತೀನಿ ಕೇಳ. ನಾನು ನಿಮ್ಮ ಹೆಂಡ್ತೀನಿ ನೋಡಿದೆ, ನಿಮಗೆ ಯಾಕೋ ಸರಿ ಹೋಗಲಿಲ್ಲ, ಇದೇ ತಾನೆ? ಹೌದೌದು.